ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಓಪನ್ ಆಗಿ ಡಿ ಕೆ ಗೆ ಕೈ ಪ್ರಭಾವಿ ನಾಯಕನ ಶಾಕ್ ಡಿ ಕೆ ನಾಯಕತ್ವಕ್ಕೆ ಸೆಡ್ಡು ಹೊಡೆದ ಶಾಸಕರ ಟೀಮ್ ಮಹತ್ವದ ಬೆಳವಣಿಗೆಯೊಂದು ಈಗ ಕೈಪಾಳ್ಯದಲ್ಲಿ ಗಮನ ಸೆಳೀತಾ ಇದೆ ಮಾಹಿತಿ ಮುಂದೆ ಇರ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ತುಂಬಾ ಸಲ ಈಗ ಸರ್ಕಾರ ಬಂದ ನಾಲ್ಕೈದು ತಿಂಗಳಲ್ಲಿ ಕಾಂಪ್ರಮೈಸ್ ಆಗಿಬಿಟ್ಟಿದ್ದೀನಿ ಅದರರ್ಥ ವೀಕ್ನೆಸ್ ಅಲ್ಲ ಇದು ನನ್ನ ಸ್ಟ್ರೆಂಗ್ತ್ ಅಂತ ಅಂದ್ಕೊಂಡಿದ್ದೀನಿ ಹುಷಾರ್ ಅನ್ನುವ ಎಚ್ಚರಿಕೆಯ ಸಂದೇಶ ಈಗ ಕೈ ಪ್ರಬಲ ನಾಯಕನಿಂದ ಸಿದ್ದರಾಮಯ್ಯ ಆಪ್ತ ಬಣದ ನಾಯಕನಿಂದ ರವಾನೆಯಾಗಿದೆ ಡಿ ಕೆಗೆ ಓಪನ್ ಚಾಲೆಂಜ್ ಅಂತ ಅಂದ್ಕೊಳ್ಬಹುದು ಇದು ಎಸ್ ಸತೀಶ್ ಜಾರಕಿಹೊಳಿ ಅವರ ಸೆಟ್ಟು ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ ಬೆಳಗಾವಿಯಲ್ಲಿ ಡಿ ಕೆಗೆ ಮಹಾಮುಖ ಭಂಗ ಮೊನ್ನೆ ಅಷ್ಟೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಸತೀಶ್ ಜಾರಕಿಹೊಳಿ ಮೈಸೂರಿಗೆ ಇಪ್ಪತ್ತು ಜನ ಸಮಾನ ಮನಸ್ಕ ಶಾಸಕರನ್ನು ಕರ್ಕೊಂಡು ಹೋಗುವ ಮೂಲಕ ತಾನು ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ನಿಗಮ ಮಂಡಳಿ ವಿಚಾರದಲ್ಲಿ ಇನ್ನೂ ಸುಮಾರು ಇದೆ ಅವ್ರ ಡಿಮ್ಯಾಂಡ್ ಡಿ ಸಿ ಎಮ್ ನಾನು ಯಾಕೆ ಆಗಬಾರ್ದು ಅನ್ನೋ ಮಾತನ್ನು ಒಂದು ಸಲ ಆಡಿದ್ರು ನೆನಪು ಮಾಡ್ಕೊಳ್ಬೋದು ಇದೆಲ್ಲ ಆಗಬೇಕಂದ್ರೆ ತನ್ನ ಬಳಿ ಎಷ್ಟು ಶಾಸಕರಿದ್ದಾರೆ ತನ್ನ ಸ್ಟ್ರೆಂಗ್ತ್ ಏನು ಅಂತ ತೋರಿಸ್ಬೇಕಲ್ವಾ ಅದನ್ನು ಮಾಡೋದಿಕ್ ಹೊರಟಿದ್ರು ಆದ್ರೆ ಬ್ರೇಕ್ ಹಾಕ್ತು ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರು ಸಂದೇಶ ರವಾನಿಸಿದ್ರು ಡೆಲ್ಲಿಗೆ ಅದಾಗಲಿಲ್ಲ ದುಬೈ ಮೀಟಿಂಗ್ ಫಿಕ್ಸ್ ಆಗಿದೆ ಅನ್ನೋ ಸುದ್ದಿನೂ ಒಂದ್ ಕಡೆ ಸದ್ದು ಮಾಡಿದೆ ಸತೀಶ್ ಜಾರಕಿಹೊಳಿ ಅವರು ಶಕ್ತಿ ಪ್ರದರ್ಶನ ಮಾಡ್ತಾರೆ ಬೇರೆ ಸ್ವರೂಪದಲ್ಲಿ ಅಂತ ಅದ್ರ ನಡುವೆ ಈಗ ಬೆಳಗಾವಿಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಗಮನಿಸಿರ್ತೀರಾ ನೀವು ಈ ವಿಚಾರವನ್ನ ಇದೆಲ್ಲ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ ಡಿ ಕೆ ಹಸ್ತಕ್ಷೇಪ ಅಂತ ಸಿಟ್ಟು ಮಾಡ್ಕೊಂಡಿರೋ ಹೊತ್ತಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ ಕೆಲವು ದಿನಗಳಿಂದ ಟ್ರಾನ್ಸ್ಫರಲ್ಲಿ ಲಕ್ಷ್ಮಿ ವಿರುದ್ಧ ಸಿಟ್ ಮಾಡ್ಕೊಂಡಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಬಾಣದ ನಡುವೆ ಜಟಾಪಟಿ ಶುರುವಾಗಿರೋದು ಬಹಿರಂಗವಾಗೇ ಇದೆ ಅದನ್ನು ಸೀಕ್ರೆಟಾಗಿ ಉಳ್ಕೊಂಡಿಲ್ಲ ಈ ಹೊತ್ತಲ್ಲೇ ಡಿ ಕೆ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ಸಿಟ್ಟು ಮಾಡ್ಕೊಂಡಿರೋವಾಗಲೇ ಹನ್ನೊಂದು ಜನ ಶಾಸಕರು ಬೆಳಗಾವಿಯ ಶಾಸಕರೆಲ್ಲ ಗೈರಾಗುವ ಮೂಲಕ ಡಿ ಕೆಗೆ ಸೆಡ್ಡು ಬೆಳಗಾವಿ ಕಾರ್ಯಕರ್ತರ ಸಮಾವೇಶ ಅಂತ ಎಮ್ ಎಲ್ ಸಿ ಎಮ್ ಎಲ್ ಎಗಳು ನಾಯಕರು ಕಾರ್ಯಕರ್ತರನ್ನೆಲ್ಲ ಕರೆದಿದ್ದಂತಹ ಒಂದು ಪ್ರಮುಖ ಮೀಟಿಂಗ್ ಇದೇ ಹೊತ್ತಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಕೆಪಿಸಿಸಿ ಅಧ್ಯಕ್ಷ ನಾನು ಅನ್ನೋ ಮೆಸೇಜ್ ಪಾಸ್ ಮಾಡೋಕ್ ಹೋಗಿದ್ರು ಏನೋ ಗೊತ್ತಿಲ್ಲ ಒಟ್ನಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಪವರ್ ತೋರಿಸಿದ್ದಾರೆ ಬೆಳಗಾವಿ ನಮ್ದು ನೆನಪಿರ್ಲಿ ಅಂತ ಇಲ್ಲಿ ಯಾರು ಹಸ್ತಕ್ಷೇಪನು ನಡೆಯಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಕ್ಕೆ ಸಮಾವೇಶಕ್ಕೆ ಎಲ್ರೂ ಗೈರಾಗುವ ಮೂಲಕ ಒಂದು ರೀತಿಯಲ್ಲಿ ಮುಖಭಂಗ ಆಗಿದೆ ಡಿ ಕೆ ಶಿವಕುಮಾರ್ಗೆ ಅಚ್ಚರಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಂದಿಲ್ಲ ಯಾರೂ ಬರೆದ ಮೀಟಿಂಗಿಗೆ ಅವರೊಬ್ಬರೇ ಬಂದಿದ್ರೆ ಅದು ಬಹಿರಂಗವಾಗಿ ಬೆಂಕಿ ಹೊತ್ಕೊಂಡಂಗೆ ಆಗಿತ್ತು ಬೆಳಗಾವಿ ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಒಳಗಡೆ ಏನೇ ಇರಬಹುದು ಜಟಾಪಟಿ ಸಾಹುಕಾರ್ ವರ್ಸಸ್ ಹೆಬ್ಬಾಳ್ಕರ್ ಆದರೆ ಹೊರಗಡೆ ಅಂತೂ ಸತೀಶ್ ಅಣ್ಣ ಜಾರಕಿಹೊಳಿ ಅಣ್ಣ ಅಂತ ತಕ್ಕ ಮಟ್ಟಿಗಂತೂ ರಿಸ್ಕ್ ತಗೊಳ್ಳದೇ ಮ್ಯಾನೇಜ್ ಮಾಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದು ಇನ್ನೊಂದು ಹಂತಕ್ಕೆ ಹೋಗ್ಬಿಡ್ತಾ ಇತ್ತು ಊಹಿಸೋದಿಕ್ಕು ಆಗದಂಥದ್ದು ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಹಾಜರಾಗಿ ಬೇರೆಯವ್ರಿಗೆ ಗೈರಾಗಿದ್ದರೆ ಸೊ ಅಂಥ ರಿಸ್ಕ್ ತಗೊಳ್ಳದೆ ಲಕ್ಷ್ಮೀ ಕೂಡ ಗೈರಾಗಿಬಿಟ್ಟಿದ್ದಾರೆ ಅದು ಗಮನ ಸೆಳೆದಿದೆ ನಾವು ಬೇರೆ ಕಾರ್ಯಕ್ರಮ ಇತ್ತು ಅದನ್ನೆಲ್ಲ ಹೇಳಲಾಗಿತ್ತು ಮುಂಚೆನೇ ಮೀಟಿಂಗಲ್ಲಿ ಗೈರಾಗಿದ್ರಲ್ಲಿ ಏನು ವಿಶೇಷ ಇಲ್ಲ ಬಿಡಿ ಅಂತ ಹೇಳ್ತಾ ಸತೀಶ್ ಜಾರಕಿಹೊಳಿ ಬಿಗ್ ಮೆಸೇಜನ್ನೇ ಕೊಟ್ಟಿದ್ದಾರೆ ತುಂಬ ಸಲ ಕಾಂಪ್ರಮೈಸ್ ಆಗಿಬಿಟ್ಟಿದ್ದೀನಿ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳ ಟ್ರಾನ್ಸ್ಫರ್ ವಿಚಾರದಲ್ಲಿ ತುಂಬ ಬೇಜಾರಾಗಿದೆ ನಿಗಮ ಮಂಡಳಿ ಕಾರ್ಯಕರ್ತರಿಗೆ ರೆಫರ್ ಮಾಡಿದ್ದೀನಿ ಅಲ್ಲೂ ಕೂಡ ಅಸಮಾಧಾನ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಬದಲಾವಣೆ ಆಗ್ತಿದೆಯಲ್ಲ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂಜಲಿ ನಿಂಬಾಳ್ಕರ್ ಹೆಸರನ್ನ ಕೊಟ್ಟಂಗಿದೆ ಅಂಜಲಿ ನಿಂಬಾಳ್ಕರ್ ಅವರು ಸಿದ್ದರಾಮಯ್ಯ ಆಪ್ತ ಬಣದಲ್ಲೇ ಗುರುತಿಸ್ಕೊಂಡಿರೋರು ಅವರನ್ನ ಮುನ್ನೆಲೆ ತರುವ ಮೂಲಕ ಬೆಳಗಾವಿ ರಾಜಕಾರಣದಲ್ಲಿ ಮ ಮತ್ತೊಬ್ಬ ಮಹಿಳಾ ನಾಯಕಿಗೆ ಬಲ ತುಂಬುವ ಮೂಲಕ ಲಕ್ಷ್ಮೀ ವೇಗಕ್ಕೆ ಬ್ರೇಕ್ ಹಾಕೋದಿಕ್ಕೆ ಈಗ ಹೊಸ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಸತೀಶ್ ಅದೆಲ್ಲ ಜಟಾಪಟ್ಟಿ ಈಗ ತಾರಕಕ್ಕೆ ಇರ್ತಾ ಇದೆ ನಾನು ಸೈಲೆಂಟ್ ಆಗಿದ್ದೀನಿ ಕಾಂಪ್ರಮೈಸ್ ಆಗಿದ್ದೀನಿ ಅಂದ ಮಾತ್ರಕ್ಕೆ ಅದು ನಾನು ವೀಕ್ನೆಸ್ ಅಂತ ಅಂದ್ಕೊಳ್ಬೇಡಿ ಮುಂದಿನ ದಿನಗಳಲ್ಲಿ ಅನ್ನುವ ಬಿಗ್ ಮೆಸೇಜನ್ನೇ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಮೊದಲ ಬಾರಿಗೆ ಓಪನ್ ಆಗಿ ಕೆಗೆ ಎಚ್ಚರಿಕೆ ಹಸ್ತಕ್ಷೇಪ ಆಗ್ತಿದೆ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ನಾಲ್ಕೈದು ತಿಂಗಳಲ್ಲಿ ತುಂಬ ಸಲ ಆಗಿಬಿಟ್ಟಿದೆ ಸುಮ್ಮನೆ ಇರೋಕಾಗಲ್ಲ ಅನ್ನುವಂಥ ಬಿಗ್ ಮೆಸೇಜನ್ನೇ ಕೊಡುವ ಮೂಲಕ ಬೆಳಗಾವಿಯಲ್ಲಿ ಮತ್ತೊಂದು ಬಣ ಶಕ್ತಿ ಪ್ರದರ್ಶನ ಈಗಾಗಲೇ ನಡೆದಿದೆಯಲ್ವಾ ಕನಿಷ್ಠ ಹದಿನೈದು ಶಾಸಕರು ನನ್ನ ಜೊತೆಗಿದ್ದಾರೆ ಇಪ್ಪತ್ತೈದು ಶಾಸಕರನ್ನು ಕೂಡಿಸಬಲ್ಲೆ ನಾನು ನನ್ನ ತಾಕತ್ತೇನು ಸರ್ಕಾರ ನಿಮ್ಮಿಂದ ಒಬ್ಬರಿಂದಾನೆ ಬಂದದ್ದಲ್ಲ ನಮ್ಮ ಪಾತ್ರ ಏನು ಇಲ್ವಾ ಹಾಗಾದರೆ ಬೆಳಗಾವಿಯಲ್ಲಿ ಇಷ್ಟು ಸೀಟ್ಸ್ ಬರೋದಕ್ಕೆ ನಮ್ಮ ಕೊಡುಗೆ ಏನೂ ಇಲ್ವಾ ಅನ್ನುವಂಥ ಬಿಗ್ ಮೆಸೇಜ್ ಹೈಕಮಾಂಡ್ಗೆ ಈ ಮೂಲಕ ಸತೀಶ್ ಜಾರಕಿಹೊಳಿ ಅವರದ್ದು ಸೊ ಕೈಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆ ಗಮನ ಸೆಳೀತಾ ಇದೆ ಮತ್ತೊಂದು ಬಣ ಈಗ ಶಕ್ತಿ ಪ್ರದರ್ಶನಕ್ಕೆ ನಿಂತಿರೋದು ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಇದೆ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಜಟಾಪಟಿಯಿಂದಾಗಿ ಸರ್ಕಾರಕ್ಕೆ ಕುತ್ತು ಬಂತು ಅವತ್ತು ರಮೇಶ್ ಜಾರಕಿಹೊಳಿ ಇವತ್ತು ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆಗೆ ಜಾರಕಿಹೊಳಿ ಫ್ಯಾಮಿಲಿಯ ಸತೀಶ್ ಜಾರಕಿಹೊಳಿ ಜಿದ್ದಿಗೆ ಬಿದ್ದಂಗೆ ಕಾಣಿಸ್ತಾ ಇದೆ ಬಿಜೆಪಿ ಈಗ ಅಸ್ತ್ರವನ್ನು ಕೈಗೆತ್ಕೊಂಡಿದೆ ಕಾಂಗ್ರೆಸ್ಗೆ ಲಕ್ಷ್ಮೀ ಕಂಟಕ ಅಂತ ವಾಗ್ದಾಳಿ ನಡೆಸುವ ಮೂಲಕ ಒಂದು ಕಡೆ ಈ ಲಕ್ಷ್ಮಿ ಕಂಟಕ ಅಂದರೆ ಅವ್ರು ಯಾವ ಲಕ್ಷ್ಮಿ ಏನು ಅಂತ ಹೇಳ್ತಿಲ್ಲ ಬೆಳಗಾವಿಯಲ್ಲಿ ಲಕ್ಷ್ಮಿ ವಿರುದ್ಧ ಜಿದ್ದಿಗೆ ಬಿದ್ದಂಥ ಸತೀಶ್ ಜಾರಕಿಹೊಳಿ ಈ ಕಡೆ ಐ ಟಿ ರೇಡಲ್ಲಿ ಸಿಕ್ಕಂಥ ಲಕ್ಷ್ಮಿ ಹೋಗೇ ಬಿಟ್ಲು ನೂರಾರು ಕೋಟಿ ಲಕ್ಷ್ಮಿ ಲಕ್ಷ್ಮಿಪತಿ ಪತಿ ಸ್ವಿಚ್ ಆಫ್ ಅಂತ ಬಿ ಜೆ ಪಿ ಕಾಂಗ್ರೆಸ್ನ ವಿರುದ್ಧ ಸರ್ಕಾರಕ್ಕೆ ಲಕ್ಷ್ಮಿ ಕಂಟಕ ಅಂತ ಚಾಟಿ ಬೀಸ್ತಾ ಇರೋದೀಗ ಗಡೆಗಣಿಸಿದ್ರೆ ಸರಿ ಇರಲ್ಲ ಅಂತ ಕೆ ಅಬ್ಬರ ವೇಗಕ್ಕೆ ಸೆಡ್ಡು ಹೊಡಿ ಇವ ರೀತಿಯಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು